वेलकम टू लीला कुकिंग एंड टाइम पास चैनल नानी आगलकाई सांबार हेगे अंत तोर्सकोड़ता नोड़ी आगलकाई तगोंडिदीन आगलकाई हिंग सर्कल कट मोबू इदरगे तेगू ना क्लीन इटकीन तोळेदुबिट्टु मत्ते इदरगे तेगदीन नोड़ी इदेल्ल तेगद्रे नमगे कसरे ओडेयल्ल टमाटो एरडु टमाटो तगोंडिदीन रुचिगे तक्कष्टु उप्पु मनेयल्लिरो खारद पुडि सांबार पौडर आगबहुदु कोब्बरी ಬೆಲ್ಲ ಎರಡು ಈರುಳ್ಳಿ ತಗೊಂಡಿದ್ದೀನಿ ಕರಿಬೇವು ತಗೊಂಡಿದ್ದೀನಿ ಹುಣಸೆಹಣ್ಣು ಹುಳಿ ಬೇಕೇ ಬೇಕು ಇದಕ್ಕೆ ಈ ತರ ಬೌಲ್ ತಗೊಂಡಬೇಕು ತಗೊಂಡ ನಾವು ನಮ್ಮ ಸ್ವಲ್ಪ ನೀರು ನಮ್ಮ ಗಾಗಲಕ ಬೇಯಷ್ಟು ನೀರು ಹಾಕಬೇಕು ನೋಡಿ ನಾವು ಹುಣಸೆಹಣ್ಣು ನೆನೆಸಿಕೊಂಡಿದ್ವಲ್ಲ ಇದು ಇದರಲ್ಲಿ ಹಾಕಿ ಈ ತರ ಹುಣಸೆ ಹುಳಿ ನೀರು ಮಾತ್ರ ತಗೊಂಡಬೇಕು ನೋಡಿ ಈ ತರ ಎಲ್ಲ ಚೆನ್ನಾಗಿ ಕಲಸಿಬಿಟ್ಟು ಇದು ಇರುತ್ತಲ್ವಾ ಇದೆಲ್ಲ ತೆಗೆದು ಹಾಕಿಬಿಟ್ಟು ಬರೇ ಹುಳಿ ಮಾತ್ರ ಇಟ್ಕೊಂಡಬೇಕು ನಾವು ನೋಡಿ ಕಲಸಿಟ್ಕೊಂಡಿದ್ದೀನಿ ನಾನು ಹುಣಸೆ ಹುಳಿ ಜಾಸ್ತಿ ಬೇಡ ಹುಣಸೆ ಹುಳಿ ಜಾಸ್ತಿ ಹಾಕಬಾರದು ಸ್ವಲ್ಪ ಒಂದು ನಿಂಬೆ ಹಣ್ಣು ಗಾತ್ರ ಹಾಕಿ ನಾವು ಹುಳಿ ಮಾತ್ರ ಕಲಸಿ ನೋಡಿ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ ಆಮೇಲೆ ನೋಡಿ ಆಗಲಕಾಯಿ ನಾವು ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನ ಇದರಲ್ಲಿ ಹಾಕಿ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ನಾವು ನೋಡಿ ಬೇಯಕ್ಕೆ ಇಟ್ಟಿದ್ದೀನಿ ಇದು ಬೆಂದಾದ ಮೇಲೆ ನಾನು ಇದರ ಬೇಯ ಅಷ್ಟೊತ್ತಿಗೆ ನಾನು ಖಾರ ರುಬ್ಕೊಂತೀನಿ ನೋಡಿ ನಾವು ಅಷ್ಟು ಕಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಕೊಬ್ಬರಿ ಹಾಕ್ತಾ ಇದೀನಿ ನಾನು ಬೌಲ್ಗೆ ಕಾರಕ್ಕೆ ಪುಡಿ ಸ್ವಲ್ಪ ಹಾಕ್ತಾ ಇದೀನಿ ನೋಡಿ 2 ಟೇಬಲ್ ಸ್ಪೂನ್ ಅಷ್ಟು ನಮ್ಮ ಕಾರಕ್ಕೆ ತಕ್ಕಷ್ಟು ಕಾರಕ್ಕೆ ಪುಡಿ ನೋಡಿ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಕಡಲೆಪಪ್ಪು ಹಾಕ್ತೀನಿ ನಾನು ಅವಾಗೆ ತೋರಿಸಿಲ್ಲ ನಾನು ಅದಕ್ಕೆ ರುಬ್ಬ ಹೋಗಿ ತೋರಿಸ್ತಾ ಇದೀನಿ ಸ್ವಲ್ಪ ಕಡಲೆಪಪ್ಪು ಹಾಕಬೇಕು ಸಾಕು ನೋಡಿ ಹುಣಸೆಹಣ್ಣು ಒಂಚೂರು ಹೆಚ್ಚು ನಾವು ಹುಣಸೆ ಹುಳಿಯಲ್ಲಿ ಬೇಯಿಸ್ಕೊತಾ ಇದೀವಿ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಹಾಕ್ತಾ ಇದೀನಿ ನಾನು ಇನ್ನ ಸ್ವಲ್ಪ ಕಮ್ಮಿ ಬೇಕಾದ್ರೆ ನೀವು ಹಾಕಬಹುದು ನೋಡಿ ಖಾರ ರುಬ್ಬಿಟ್ಕೊಂಡಿದ್ದೀನಿ ನಾನು ನೈಸಾಗ ನೋಡಿ ಬೆಂದಿದೆ ಇದು ಒಂತರ ನೆಂದಂಗ ಕಾಣಿಸುತ್ತೆ ನೋಡಿ ಮುಟ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ನೋಡಿ ಹಿಂಗಂದ್ರೆ ಸಾಕು ಬೆಂದಿದೆ ನಿಮಗೆ ಅಷ್ಟು ಗೊತ್ತಾಗಿಲ್ಲ ಅಂದ್ರೆ ಒಂತರ ನೆನ್ಕೊಂಡಂಗ ಇರುತ್ತೆ ಇದೆಲ್ಲ ಹಿಂಗೆ ಬಸ್ಕೊಂಬೇಕು ನಾನು ಆ ನೀರು ಮಾತ್ರ ಚೆಲ್ಲಾಕ್ ಬಿಡಬೇಕು ಅದೇನ್ ಬೇಕಾಗಿಲ್ಲ ನೋಡಿ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ನಾನು ಇದು ಅವಶ್ಯಕತೆ ಇಲ್ಲ ಚೆಲ್ಲ ಬಿಡಬೇಕು ಈ ನೀರು ನೋಡಿ ನಾನು ಎಣ್ಣೆ ಹಾಕ್ತಾ ಇದೀನಿ ನೋಡಿ ಸಾಸಿವೆ ಹಾಕ್ತಾ ಇದೀನಿ ಸಾಸಿವೆ ಚೆನ್ನಾಗಿ ಸಿಟಿಬೇಕು ಕರಿಬೇವನ ಈರುಳ್ಳಿ ಹಾಕ್ತೀನಿ ಈಗ ಚೆನ್ನಾಗಿ ಬೇಯಬೇಕು ಈರುಳ್ಳಿ ಟೊಮೆಟೊ ಹಾಕ್ತಾ ಇದೀನಿ ಈರುಳ್ಳಿ ಈರುಳ್ಳಿ ಬೆಂದಮೇಲೆ ಟೊಮೆಟೊ ಹಾಕ್ಬೇಕು ಉಪ್ಪು ಹಾಕ್ತಾ ಇದೀನಿ ಉಪ್ಪು ನೋಡಿ ಸ್ವಲ್ಪ ಉಪ್ಪು ಹಾಕಿರೋದು ಬೇಯ್ತಾ ಇದೆ ಈ ಟೊಮೆಟೊ ಅದ್ರ ಜೊತೆಗೆ ನನಗೆ ಬೆಂದಿರೋದು ಆಗಲಕಾಯಿ ಹಾಕ್ತಾ ಇದ್ದೀನಿ ಬೇಯಿಸಿಟ್ಕೊಂಡಿದ್ವಲ್ಲ ಅದು ಇದನ್ನು ಸ್ವಲ್ಪ ಒಗ್ಗರಣೆಗೆ ಬೇಯಬೇಕು ತುಂಬ ಸಿಂಪಲ್ಲು ಚೆನ್ನಾಗಿ ಸೂಪರಾಗಿರುತ್ತೆ ಒಂದ್ಸರಿ ನಿಮ್ಮ ಮನೇಲಿ ಟ್ರೈ ಮಾಡಿರಿ ನೋಡಿ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಖಾರ ಅದು ಹಾಕ್ತಾ ಇದ್ದೀನಿ ನಮ್ಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನಾವು ನೀರು ಹಾಕ್ಕೊಬೋದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕಾಯಬೇಕಿದು
ನೋಡಿ ನಾನು ಉಪ್ಪು ಹಾಕ್ತಾ ಇದೀನಿ ರುಚಿಗೆ ತಕ್ಕಷ್ಟು ನಾನು ಅವಾಗ ಟೊಮೆಟೊ ಜೊತೆ ಸ್ವಲ್ಪ ಹಾಕಿದ್ದೆ ಆಗಲಕಾಯಿ ಜೊತೆ ಸ್ವಲ್ಪ ಹಾಕಿದ್ದೆ ಬೆಂದ ಅವಾಗ ಸಾಕು ಬೆಲ್ಲ ಹಾಕ್ತಾ ಇದೀನಿ ನಾವು ಬೆಲ್ಲ ಬೇಡ ಅಂದವರು ಏನು ಪರವಾಗಿಲ್ಲ ಹಾಕಳ್ಳಿಲ್ಲ ಅಂದ್ರೂ ಚೆನ್ನಾಗಿ ಕುದಿ ಬರಬೇಕು ಇದು ಕಾರ್ ಪುಡಿ ಮಸಾಲೆ ಸ್ಮೆಲ್ ಏನು ಇರಬಾರದು ಹಸಿ ವಾಸನೆ ಅದವರೆಗೂ ಕುದಿಸ್ಕೊಂಬೇಕು ಇದನ್ನ ನೋಡಿ ಆಗಿದೆ ನೋಡಿ ಆಗಲಕಾಯಿ ಚೆನ್ನಾಗಿ ಕಾರದಲ್ಲಿ ಹಿಂಗೆ ಸಾಂಬಾರ್ ಕುಡ್ಕೊಂಡಂಗೆ ಇರಬೇಕು ನೋಡಿ ಎಷ್ಟು ಚೆನ್ನಾಗಿದೆ ರೆಡಿ ಆಯ್ತು ಆಗಲಕಾಯಿ ಗೊಜ್ಜು फ्रेंड्स वीडियो इष्ट लाइक शेयर सब्सक्राइब कमेंट मरीदी चिक्कू बेल आइकन क्लिक बाय।